ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಗೈಸ್ ಇದನ್ನು ಬೆರೆಸ್ಕೊಂಡು ಕುಡಿಯೋದ್ರಿಂದ ಅತಿ ಬೇಗ ನಮ್ಮ ಬಜ್ಜು ಕರಗೋಗುತ್ತೆ ಹೊಟ್ಟೆ ಸುತ್ತಲೂ ಇರೋ ಬಜ್ಜು ಕರಗುತ್ತೆ ಅದರ ಜೊತೆ ತೂಕ ಕೂಡ ಕಡಿಮೆ ಆಗುತ್ತೆ ಅದಕ್ಕೆ ಹೇಗೆ ನಾವು ಯಾವ ಪ್ರೊಸೀಜರ್ ಅಲ್ಲಿ ಕುಡಿಬೇಕು ಅಂತ ಅಂದ್ರೆ ಅದನ್ನ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಬನ್ನಿ ಗೈಸ್ ನೋಡ್ಕೊಂಡ್ ಬರೋಣ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರಿಡಿಸುತ್ತಲ್ವ ಅಷ್ಟು ಉದ್ದದ್ದು ಒಂದು ಲೋಟ ತೊಗೊಳ್ಳಿ ಗೈಸ್ ಒಂದು ಲೋಟಕ್ಕೆ ಟೂ ಸ್ಪೂನ್ಸ್ ಜೀರಿಗೆ ಒಂದು ದೊಡ್ಡ ಸ್ಪೂನಲ್ಲಿ ಟೂ ಸ್ಪೂನ್ ಅಷ್ಟು ಜೀರಿಗೆ ತೊಗೊಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ಇಷ್ಟಿದ್ರೆ ಸಾಕು ಇದು ಟೂ ಸ್ಪೂನ್ಸ್ ಜೀರಿಗೆ ತೊಗೊಬೇಕಾಗತ್ತೆ ಗೈಸ್ ಇದಕ್ಕೆ ನೀರು ಹಾಕೊಬೇಕು ನೀರು ಹಾಕ್ಬಿಟ್ಟು ರಾತ್ರಿ ಓವರ್ ನೈಟ್ ಫುಲ್ಲು ಹಾಗೆ ನೆನೆಸಿಬಿಡ್ಬೇಕು ಇದನ್ನು ಪ್ಲೇಟ್ ಮುಚ್ಚಿ ನೆನೆಸಿಬಿಡ್ಬೇಕಾಗತ್ತೆ ಓವರ್ ನೈಟ್ ನೆಂದಿರೋ ನೀರನ್ನ ಡೈರೆಕ್ಟಾಗಿ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಚಿಕ್ಕ ಪಾತ್ರೆ ನಾನು ಇದ್ದೀನಿ ನೋಡಿ ಗೈಸ್ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಇದು ಚೆನ್ನಾಗಿ ಬಾಯಿಲ್ ಮಾಡಬೇಕು ಗೈಸ್ ನೀವು ತ್ರೀ ಹಂಡ್ರೆಡ್ ಎಮ್ ಎಲ್ ನೀರು ಹಾಕಿರ್ತೀರಲ್ವಾ ಅದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಬರಬೇಕು ನೀರು ಈ ವಿತ್ ಜೀರಿಗೆನೂ ಇರುತ್ತೆ ನೀವು ಹಾಕಿರೋದ್ರಲ್ಲಿ ಸೋಸ್ಕೊಂಡ್ರೆ ಟೂ ಅಷ್ಟು ನೀರು ಬರಬೇಕು ಆ ಥರ ಚೆನ್ನಾಗಿ ಕುದಿಸ್ಬೇಕು ನೋಡಿ ನಾನು ಕುದಿಸ್ತಾ ಇದ್ದೀನಿ ಇದೇ ಥರ ನೀವು ಕುದಿಸ್ಕೊಬೇಕಾಗತ್ತೆ ಗೈಸ್ ಚೆನ್ನಾಗಿ ಇಷ್ಟೇ ನಮ್ಮ ಡ್ರಿಂಕ್ ರೆಡಿ ಆಗೋಯ್ತು ಈ ಜೀರಿಗೆ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿರ್ತೀರಲ್ವ ಇದನ್ನು ಯಾವಾಗ ಕುಡಿಬೇಕು ಮತ್ತು ಹೇಗೆ ಕುಡಿಬೇಕು ಅಂದರೆ ಇದನ್ನು ಒಂದು ಲೋಟ ತಗೊಂಡು ನೀವು ನೆನೆಸಿರ್ತೀರಲ್ಲ ಅದೇ ಲೋಟ ತೊಗೊಳ್ಳಿ ಗೈಸ್ ಅದೇ ಲೋಟ ತೊಗೊಂಡು ಚೆನ್ನಾಗಿ ಸೋಸ್ಕೊಬೇಕಾಗತ್ತೆ ಜಾಲರಿ ತೊಗೊಂಡು ನೋಡಿ ಸೋಸ್ತಾ ಇದ್ದೀನಿ ಈ ಥರ ಸೋಸ್ಕೊಬೇಕಾಗತ್ತೆ ಈ ಥರ ಸೋಸಿರೋ ಅಂಥ ನೀರಿಗೆ ನೀವು ಒನ್ ಟೀ ಸ್ಪೂನ್ ಜೇನುತುಪ್ಪ ಪ್ಯೂರಿಟಿ ಚೆಕ್ ಮಾಡಿ ತೊಗೊಳಿಗೆ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತೀನಿ ಇದರಲ್ಲೂ ಹೇಳ್ತಾ ಇದ್ದೀನಿ ಯಾಕಂದರೆ ಲೋಕಲ್ ಬೆಲ್ಲದ ನೀರು ಥರದ್ದೆಲ್ಲನೂ ಸಿಗುತ್ತೆ ಆ ಥರದ್ದೆಲ್ಲ ಯೂಸ್ ಮಾಡಿದರೆ ರಿಸಲ್ಟ್ ಬರೋದಿಲ್ಲ ಅದಕ್ಕೆ ಪ್ಯೂರಿಟಿ ಚೆಕ್ ಮಾಡಿ ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರಬೇಕು ಆ ಥರ ಜೇನು ತುಪ್ಪ ತೊಗೊಳ್ಳಿ ನೋಡಿ ನಾನು ಒಂದು ಸ್ಪೂನ್ ಇದ್ದೀನಿ ಇದನ್ನು ಈ ನೀರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಗೈಸ್ ಗೈಸ್ ಇದು ನೀರು ಫುಲ್ಲು ಹಾರಿರಬಾರ್ದು ಹಾಗಂತ ಕುದಿ ಥರನೂ ಕುದಿಯೋ ಕುದಿಯೋ ಥರೂ ಇರಬಾರ್ದು ಈ ನೀರು ಉಗುರು ಬೆಚ್ಚನೆ ನೀರು ಅಂತ ಹೇಳ್ತಾರಲ್ಲ ವಾಮ್ ವಾಟ್ರ್ ಹಾಗಿದ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ ಕುಡಿಲಿಕ್ಕೆ ಈ ತರ ನೀರಿಗೆ ನೀವು ಜೇನುತುಪ್ಪ ಕಲಿಸ್ಕೊಂಡು ಇದನ್ನ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಲ್ಲಿ ಇದನ್ನ ಕುಡಿಬೇಕಾಗತ್ತೆ ಗೈಸ್ ಇದನ್ನ ಕುಡಿಯೋದ್ರಿಂದ ನಿಮ್ಮ ಡೈಜೆಸ್ಟನ್ ಸಿಸ್ಟಮ್ ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಅಂದ್ರೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಆಗತ್ತೆ ವೆಯ್ಟ್ ಲಾಸ್ ಫಾಸ್ಟ್ ಆಗಿ ಲಾಸ್ ಆಗತ್ತೆ ಗೈಸ್ ಇದರಲ್ಲಿ ಹೈ ಸೋರ್ಸ್ ಆಫ್ ಐರನ್ ಇರುತ್ತೆ ತುಂಬಾ ಐರನ್ ತುಂಬನೇ ಇರುತ್ತೆ ಹಾಗಾಗಿ ನಿಮಗೆ ಬೋನ್ಸ್ ಡೆನ್ಸಿಟಿ ಆ ಥರ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಹಾಗೆ ಇದನ್ನ ಕುಡಿಯೋದ್ರಿಂದ ನೀವು ತುಂಬ ಹೆಲ್ತಿಯಾಗಿರ್ತೀರ ಹಾಗೆ ಡೈಜೆಷನ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಜೀರ್ಣಕ್ರಿಯೆ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ ದಿನ ಸ್ಟಮಕ್ ಮಕ್ಕಳು ಕುಡಿದು ನೀವು ತೂಕ ಕಡಿಮೆ ಮಾಡ್ಕೊಬೋದು ನಿಮಗೆ ಇದನ್ನ ಕಂಟಿನ್ಯೂಸ್ ಒಂದು ತಿಂಗಳು ಕುಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗತ್ತೆ ಯಾವ ರೀತಿ ತೂಕ ಕಡಿಮೆ ಇದೆ ಅಂತ ಬೇಗನೆ ತೂಕ ಕಡಿಮೆ ಆಗುತ್ತೆ ಹಾಗೆ ಗೈಸ್ ನಿಮ್ಮ ಹೊಟ್ಟೆ ಪೋಷನ್ ಕೂಡ ಕರಗುತ್ತೆ ಆ ಗೈಸ್ ಇದು ಜೀರಿಗೆ ಇರುತ್ತಲ್ವಾ ಹಾಗೆ ನೀವು ಕುದಿಸಿರೋ ಪಾತ್ರೆಯಲ್ಲಿ ಜೀರಿಗೆ ಉಳ್ದಿರತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಜೀರಿಗೆ ಉಳಿದಿರತ್ತಲ್ಲ ಈ ಜೀರಿಗೆನ ನೀವು ಊಟಕ್ಕೂ ಮುಂಚೆ ಊಟ ಮಾಡ್ತಾ ಇದ್ದೀರಾ ಅಂದ್ರೆ ಊಟಕ್ಕೂ ಮುಂಚೆ ಮೂರು ಟೈಮ್ ಒಂದು ಒಂದು ಸ್ಪೂನ್ ಹಾಗೆ ಹಾಕೊಂಡು ಬಾಯಲ್ಲಿ ಚೆನ್ನಾಗಿ ನೀಟಾಗಿ ಆಗಿಬೇಕು ಗೈಸ್ ಅದನ್ನು ಅಗದ್ಬಿಟ್ಟು ಸ್ವಲ್ಪ ಖಾರ ಅನಿಸುತ್ತೆ ತೊಂದರೆ ಇಲ್ಲ ಅದನ್ನು ತಿನ್ನೋದ್ರಿಂದ ನಿಮ್ಮ ಡೈಜೆಷನ್ ತುಂಬಾ ಚೆನ್ನಾಗಾಗತ್ತೆ ಇದರಿಂದನೂ ನಿಮ್ಮ ವೆಯ್ಟ್ ಲಾಸ್ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್